ಯಾಕೋ ಎಲ್ಲ ಆಗೋಗ್ಬಿಟ್ಟವ್ರೆ ಸ್ಪಿರಿಟ್ ಇರಬೇಕು ಯಾಕಿರ್ಬೇಕು ಹೇಳಿ ನಾನು ಅವಾಗಿಂದ ಹೊಟ್ಟೆಯವ್ರಿಗೆ ಬಿದ್ಕೊಂಡು ಕೂತಿದ್ದೀನಪ್ಪ ಏನು ಸೋಮಣ್ಣ ಎಲ್ಲ ಬೇರೆ ತಗೊಂಬಂದು ಇಲ್ಲೇ ಮಾಡ್ಕೊಬಿಟ್ಟು ನಾನು ಎಲ್ಲ ಅಂತ ನಾನು ವ್ಯವಸ್ಥೆ ಮಾಡ್ತಾನೆ ಒಡಿವ್ಯಾಕೆ ಚಪ್ಪಾಳೆ ಭಾರತೀಯ ಜನತಾ ಪಕ್ಷಕ್ಕೆ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಪೂಜ್ಯ ಶ್ರೀಗಳ ಪಾದಗಳಿಗೆ ನನ್ನ ಪ್ರಥಮ ನಮಸ್ಕಾರವನ್ನು ಸಮರ್ಪಣೆ ಮಾಡಿ ಈ ರಾಜ್ಯದ ಕಾಮನ್ ಸಿ ಎಂ ಅದ್ಭುತ ಎಂಥ ಅದ್ಭುತ ಪದ ಅವರು ಬಳಕೆ ಮಾಡಿದ್ದಾರೆ ಅಂದರೆ ನಾನು ಒಬ್ಬ ಸಾಮಾನ್ಯನಲ್ಲಿ ಸಾಮಾನ್ಯ ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಮುಖ್ಯಮಂತ್ರಿ ಅಂತ ನೀವು ಕರಿಬೋದು ಬಟ್ ನಾನು ಮಾತ್ರ ಯಾವತ್ತ ಕಾಮನ್ ಮ್ಯಾನ್ ಅನ್ನತಕ್ಕಂಥ ಒಂದು ಮಾತನ್ನು ಇಡೀ ಭಾರತದಲ್ಲಿ ಯಾವ ಮುಖ್ಯಮಂತ್ರಿಗಳಿಲ್ಲ ಫಸ್ಟು ಮಾತು ಹೇಳಿದವ್ರವರು ಅದೇ ಥರ ಅವರು ಕೆಲಸ ಮಾಡ್ತಿದ್ದಾರೆ ಒಬ್ಬ ಮನುಷ್ಯನಿಗೆ ಮಸ್ತಕ ಅಂದರೆ ತಲೆ ತುಂಬಿದಾಗ ಜ್ಞಾನ ಅಭಿವೃದ್ಧಿ ಆಗ್ತದೆ ಯಾವ ಮನುಷ್ಯ ಓದುವ ಸ್ವಭಾವ ಇಟ್ಕೊಂಡಿರ್ತಾನೆ ಅವನ ಮಸ್ತಕ ಭಾಳ ಬಿಗಿಯಾಗಿರುತ್ತೆ ಇವತ್ತು ನೀವು ಮುಖ್ಯಮಂತ್ರಿಗಳಿಗೆ ಹೋಗಿ ಹಾರ ತುರಾಯಿ ಕೊಟ್ಟರೆ ಅವ್ರು ಒಂದೇ ಮಾತು ಹೇಳ್ತಾರೆ ಇದು ಯಾವುದು ನನಗೆ ಅವಶ್ಯಕತೆ ಇಲ್ಲ ಒಂದು ಪುಸ್ತಕವನ್ನು ಕೊಡಿ ಅಂತಾರೆ ಅಂದರೆ ಅಷ್ಟು ಅವರು ಮಸ್ತಕದ ಮೇಲೆ ಅವರ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಇದೇ ವಿವೇಕಾನಂದರು ಹೇಳಿದಂಥ ಮಾತು ಇದು ವಿಶ್ವ ಇದ್ದಂಗೆ ಇದರಲ್ಲಿ ಒಂದು ಸಾಸಿವೆ ಕಾಳಷ್ಟು ಕೂಡ ನಾವು ಯಾರೂ ಜ್ಞಾನ ಹಾಕೋದಿಲ್ಲ ಬೇಜಾನ್ ಜಾಗ ಖಾಲಿ ಇರುತ್ತೆ ನಮಗೆ ಜ್ಞಾನ ಇರುವಂಥದ್ದು ಎರಡೇ ಕಾಮ ಮತ್ತು ಕ್ರೋಧ ಎರಡನ್ನ ತುಂಬ್ತೀವಿ ತಲೆ ಒಳಗಡೆ ಜ್ಞಾನವನ್ನು ನಾವು ತುಂಬಲ್ಲ ಅಂತಾರೆ ಆದರೆ ನಮ್ಮ ಮುಖ್ಯಮಂತ್ರಿಗಳು ಅಧ್ಯಯನ ಅಧ್ಯಯನಶೀಲರು ಅಂತ ಒಬ್ಬ ಮುಖ್ಯಮಂತ್ರಿಗಳು ವೇದಿಕೆ ಮೇಲಿದ್ದಾರೆ ಈ ವೇದಿಕೆ ಮೇಲೆ ಅನೇಕ ಮಂತ್ರಿಗಳಿದ್ದಾರೆ ಇಲ್ಲಿ ಈ ಭಾಗದ ಸೂಪರ್ ಸ್ಟಾರ್ ಯಾರಪ್ಪ ಅಂದರೆ ನಮ್ಮ ಸೋಮಣ್ಣ ಅದ್ಭುತ ಅನನ್ಯ ಅನರ್ಗ್ಯ ಕೆಲಸದಲ್ಲಿ ಆ ಮನುಷ್ಯನಿಗೆ ನಾನು ಕಂಡಂಗೆ ಬೆಳಗ್ಗೆ ಪಾಯ್ಖಾನೆಯಲ್ಲಿ ಕುತ್ಕೊಂಡಾಗ ಯೋಚನೆ ಶುರು ಆಗ್ತದೆ ಏನೇನೋ ಮಾಡಬೇಕಾಯ್ತು ಅದು ಹಂಗಾಗೈತೆ ಹಿಂಗಾಗೈತೆ ಅಂತ ಬೇಕಾದ್ರೆ ಬಾತ್ರೂಮಲ್ಲಿಂದ ಮಾತಾಡ್ತಾರೆ ಪಿ ಎಗೆ ಏಯ್ ಅದೇನಾಯ್ತು ಹೋಗೋ ಕೇಳ್ಕೊಬಾರ ಅಂತ ಅಂದರೆ ಇಟ್ಸ್ ಅನ್ ಇಂಟ್ರೆಸ್ಟ್ ಅಧಿಕಾರ ಎಂಬತಕ್ಕದ್ದು ಬಂದಾಗ ಸಮರ್ಥವಾಗಿ ಬಳಕೆ ಮಾಡ್ಕೋಬೇಕು ಅನ್ನೋದು ಈ ರಾಷ್ಟ್ರದಲ್ಲಿ ಮೋದಿಯವ್ರನ್ನ ನೋಡಿ ನಾವು ಎಲ್ಲರೂ ಕಲ್ತಿದ್ದೀವಿ ಅವ್ರ ತಾಯಿಗೆ ಸಂಸ್ಕಾರವನ್ನು ಮಾಡ್ತಾರೆ ಕೇವಲ ಎರಡು ಗಂಟೆನೂ ಕೂಡ ಬಳಕೆ ಮಾಡೋದಿಲ್ಲ ನಾವಾದರೆ ಬಾಯಿ ಬಡ್ಕೊಂಡು ಡಂಗೂರ ಬಡ್ಕೊಂಡು ದಿನ ಎಲ್ಲ ಶೋಕಾಚರಣೆ ಮಾಡಿಕೊಂಡು ಏನೇನೋ ಇರ್ತದೆ ಅವರು ಒಂದೇ ಮಾತು ಯಾರೂ ಬರೋಂಗಿಲ್ಲ ಇದು ನನ್ನ ಮತ್ತು ನಮ್ಮ ತಾಯಿಯ ಸಂಬಂಧ ಅಂದರೆ ಕರ್ತವ್ಯದ ಮೇಲಿರತಕ್ಕಂಥ ಗೌರವ ರಾಷ್ಟ್ರದಲ್ಲಿ ಅಂತ ಒಬ್ಬ ಚಕ್ರವರ್ತಿ ಇದ್ದಾಗ ಅವರ ಕೈ ಅಡಿಯಲ್ಲಿ ಎಲ್ಲರೂ ಅದೇ ಗುಣವನ್ನು ಅಳವಡಿಸಿಕೊಂಡು ಕೆಲಸ ನಮ್ಮದು ಕರ್ತವ್ಯ ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಸ್ನೇಹಿತರೆ ನಿಮಗೆ ವಿನಂತಿ ಮಾಡ್ತೀನಿ ಸೋಮಣ್ಣ ಅವರ ಈ ಕಾರ್ಯಕ್ರಮವನ್ನು ನೋಡಿದ್ರೆ ಜೀರೋ ಇಂದ ಹಂಡ್ರೆಡ್ವರೆಗೂ ಯಾವ ಕೆಲಸವನ್ನು ಬಿಟ್ಟಿಲ್ಲ ಅಯ್ಯಪ್ಪ ಸಂಪೂರ್ಣವಾಗಿ ಮಾಡಿದ್ದಾರೆ ಇನ್ನು ಮುಂದೆ ಇನ್ನು ಮುಂದೆ ನೀವು ಬರೀ ಸೋಮಣ್ಣನಲ್ಲ ಸೋಮಣ್ಣನ ಅಕ್ಕ ಪಕ್ಕ ಸುತ್ತ ಮುತ್ತ ಇರೋ ಎಲ್ಲ ಶಾಸಕರನ್ನ ಬೆಂಗಳೂರು ಹೌಸ್ಫುಲ್ ಆಗಬೇಕು ಸರಿ ಅಭಿವೃದ್ಧಿಯಲ್ಲಿ ಹೌಸ್ಫುಲ್ ಆಗಬೇಕು ಆ ಥರ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಇವತ್ತು ಇಲ್ಲಿ ಬಂದಾಗ ಒಂದು ಹೆಮ್ಮೆ ನಮಗೆ ಏನು ಅನಿಸುತ್ತೆ ಅಂದರೆ ನಮ್ಮ ಸರ್ಕಾರದಿಂದ ಮಾಡಿದಂಥ ಎಲ್ಲ ಕೆಲಸವನ್ನು ನೋಡಿದಾಗ ಸಂತೋಷ ಆಗ್ತದೆ ಆದರೆ ಟಿ ವಿ ಆನ್ ಮಾಡಿದಾಗ ಮನಸ್ಸು ದುಃಖ ಆಗುತ್ತೆ ಯಾಕೆ ಅಂದರೆ ಇವತ್ತು ಇಡೀ ರಾಜ್ಯ ಮತ್ತು ರಾಷ್ಟ್ರ ಮೆಚ್ಚುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಿದ್ರು ಕೂಡ ವಿರೋಧ ಪಕ್ಷದಲ್ಲಿ ಮಾನಿಯರುಗಳು ಮಾತಾಡುವಂಥ ಮಾತನ್ನ ನೀವು ಕೇಳ್ತಿದ್ದೀರಿ ನೋಡ್ತಿದಿರಿ ಯಾಕೆಂದ್ರೆ ಪ್ರಜ್ಞಾವಂತರು ನೀವೆಲ್ಲ ಪ್ರತಿಯೊಂದು ತೂಕ ಮಾಡ್ತೀರಿ ಪ್ರತಿಯೊಂದು ಮಾತನ್ನು ಆಲೋಚನೆ ಮಾಡ್ತೀರಿ ಯಾವುದು ಬಾಳಿಕೆ ಬರುವಂಥ ಮಾತು ಯಾವುದು ಕಸದ ಬುಟ್ಟಿಗೆ ಬಿಸಾಕುವಂಥ ಮಾತುಗಳು ನೀವು ತೂಕ ಮಾಡ್ತಿದ್ದೀರಿ ಮತ್ತೊಮ್ಮೆ ಆ ತೂಕವನ್ನು ನಿರಂತರವಾಗಿ ನೀವು ಮಾ ಮಾಡ್ತಾನೆ ಇರಬೇಕು ಒಬ್ಬರು ಈ ರಾಜ್ಯದಲ್ಲಿ ನನಗೆ ಬರುವ ಅಲ್ಪ ಸ್ವಲ್ಪ ಎಮ್ ಎಲ್ ಎ ಮತಗಳಿಂದ ನನ್ನನ್ನು ಮುಖ್ಯಮಂತ್ರಿ ಮಾಡು ಅನ್ನುವಂಥ ಒಂದು ಹುನ್ನಾರದ ಒಂದು ವರ್ಗ ಬೇರೆ ಯಾರು ಈ ದೇಶದಲ್ಲಿ ಕೆಲಸ ಮಾಡಿಲ್ಲ ನಾನು ಒಬ್ಬನೇ ಮಾಡಿರೋದು ಈ ಕರ್ನಾಟಕದಲ್ಲಿ ಎಲ್ಲ ಕೆಲಸ ನಾನೇ ಮಾಡಿರೋದು ಅಂತ ಹೇಳುವಂಥ ಒಂದು ವರ್ಗ ಇವರಿಬ್ಬರಿಗೆ ಅಧಿಕಾರ ಬೇಕು ನಮಗಳಿಗೆ ಸೇವೆ ಬೇಕು ಇವರಿಬ್ಬರಿಗೂ ಅಧಿಕಾರ ಬೇಕು ನಮಗೆ ಈ ರಾಷ್ಟ್ರದಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡುವಂಥ ಮಹನೀಯನ ಮಾರ್ಗದರ್ಶನ ಬೇಕು ಇದಿಷ್ಟೇ ನಾವುಗಳು ಯೋಚನೆ ಮಾಡೋದು ನಿಮ್ಮ ಪ್ರಜ್ಞಾವಂತ ಮನಸ್ಸಿಗೆ ಈ ಮಾತ್ರ ಬಿಸಾಕ್ತಾ ಇದೀವಿ ದಯಮಾಡಿ ದಯಮಾಡಿ ಕೇವಲ ಇನ್ನು ಕೆಲವೇ ದಿನಗಳಿದಾವೆ ನಿಮಗೆಲ್ಲ ಗೊತ್ತು ಈ ದಿನಗಳಲ್ಲಿ ಬೀದಿ ನಾಟಕ ಸ್ಟೇಜ್ ನಾಟಕ ಟಿ ವಿ ಮುಂದೆ ನಾಟಕ ಎಲ್ಲವೂ ಬರುತ್ತೆ ನೀವೆಲ್ಲರೂ ನೋಡಿ ದಯಮಾಡಿ ಮಿಸ್ ಮಾಡದೆ ನೋಡಬೇಕು ಆದರೆ ನಿಮ್ಮ ಮನಸ್ಸಿನಲ್ಲಿ ಯಾವ ಡ್ರಾಮಾ ಯಾವುದಕ್ಕೆ ಸಲ್ಲುತ್ತೆ ಯಾವ ಕರ್ತವ್ಯ ಯಾವುದಕ್ಕೆ ಸಲ್ಲುತ್ತೆ ಅನ್ನೋದನ್ನು ಮಾತ್ರ ನಿಮ್ಮ ವಿಶಾಲ ಹೃದಯದಲ್ಲಿ ಕನ್ನಡಿಗರು ಇದನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು ಯಾಕೆಂದರೆ ಸ್ನೇಹಿತರೆ ತುಂಬ ದೊಡ್ಡ ಕೆಲಸ ಇದೆ ಯಾವ ಬ್ರಿಟಿಷರು ಆಳದಂಥ ಈ ದೇಶ ಅಂಥ ದೇಶನ ಸೈಡ್ಗೆಕ್ಕೆ ಇವತ್ತು ನಾವು ಮೂರನೇ ಸ್ಥಾನಕ್ಕೆ ನಿಂತಿದ್ದೀವಿ ಅಂದರೆ ಅದು ಮೋದಿಜಿಯವರ ಒಂದು ಪ್ರಜ್ಞಾವಂತಿಕೆ ಅವರ ಅಡಿದಾವರೆಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಮುಂದೆ ಸರ್ಕಾರ ತರಬೇಕು ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡೋದು ಈ ಚೋಚೋ ಸರ್ಕಾರಗಳನ್ನು ಮಾತ್ರ ಮಾಡಬೇಡಿ ನಿಮ್ಮ ಬಂಗಾರದ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ ಇವನು ಮೂವತ್ತು ಅವ್ನಿಗೆ ಐವತ್ತು ಕೊಟ್ಬಿಟ್ಟು ಅಲ್ಲೆಲ್ಲ ಬಟ್ಟೆ ಹರ್ಕೊಂಡು ನಾನು ನೀನು ಅನ್ನೋ ಕೆಲಸ ಮಾಡಬೇಡಿ ಒಂದು ಅದ್ಭುತವಾಗಿ ಏಕಮೇವಾಗಿ ಒಂದೇ ಸರ್ಕಾರ ಭಾರತೀಯ ಜನತಾ ಪಕ್ಷ ಬರೋ ಥರ ನೀವೆಲ್ಲರೂ ಕೂಡ ಇಡೀ ನಾಡಿನಲ್ಲಿ ಆಶೀರ್ವಾದ ಮಾಡಬೇಕು ಈ ಮಾತು ಈ ಮಾಧ್ಯಮದ ಮುಖಾಂತರ ಇಡೀ ರಾಜ್ಯದ ಉದ್ದಗಲಕ್ಕೂ ಸೇರಬೇಕು ಅನ್ನೋದು ನನ್ನ ಒಂದು ವಿನಂತಿ ಸೋಮಣ್ಣನ ಮಾತ್ರ ಸಹತಾ ಬೆಳೆಸಿರಿ ಅವ್ರು ತೋರಿಸ್ತವ್ರನ್ನೆಲ್ಲರೂ ಬೆಳೆಸಿ ಯಾಕಂದರೆ ಅವ್ರ ಗುಣಗಳು ಎಲ್ಲರೂ ಇದೆ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅವರ ಕೆಲಸಕ್ಕೆ ನನ್ನ ವಂದನೆ ಮತ್ತು ಮುಖ್ಯಮಂತ್ರಿಗಳ ಈ ಒಂದು ಶ್ರಮ ಪಾಪ ಅವರು ಇವತ್ತು ಇಡೀ ಅವರು ಸಿಕ್ಕದಂಥ ಅಲ್ಪ ಅವಕಾಶಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಿದ್ದಾನೆ ಇನ್ನು ಸಂಪೂರ್ಣವಾದ ಅಧಿಕಾರವನ್ನು ಕೊಟ್ಟು ಮೋದಿಯವ್ರ ಜೊತೆ ಅವ್ರನ್ನ ಸೇರಿಸ್ಬಿಡಿ ಅನ್ನೋ ಒಂದು ಮಾತನ್ನು ಹೇಳಿ ನಿಮ್ಮ ಬಂಗಾಳದ ಪಾದಗಳಿಗೆ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತಾನೆ ಜಯ ಹಿಂದ್